ಅಳಿಕೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಶತಮಾನದ ನೂತನ ಕಟ್ಟಡ ಶತಸಮೃದ್ಧಿ ಉದ್ಘಾಟನಾ ಸಮಾರಂಭ ನಡೆಯಿತು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲದ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್ ಅವರು ಉದ್ಘಾಟಿಸಿ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡುಗೆ ಘೋಷಿಸಿದರು. ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಸಂಸ್ಥೆಯ ಗೋದಾಮು ಕಟ್ಟಡ ಉದ್ಘಾಟಿಸಿ ಮಾತನಾಡಿ ಆರ್ಥಿಕ ಸುಧಾರಣೆಗೆ ಸಹಕಾರ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಎಂದರು. 100 ವರ್ಷಗಳನ್ನು ಪೂರೈಸಿರುವ ಅಳಿಕೆ ವ್ಯವಸಾಯ ಸೇವಕರ ಸಹಕಾರ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಮತ್ತು ನೂತನವಾಗಿರತಕ್ಕಂತ ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಿದೆ. ಇದಕ್ಕೆ ಶುಭವನ್ನು ಹಾರೈಸುತ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಒಳ್ಳೆಯ ಕಾರ್ಯ ನಡೆದಿದೆ. ಅಳಿಕೆ ಅಂತಕ್ಷಣ ಇವತ್ತು ಶಿಕ್ಷಣದಲ್ಲಿ ಒಂದು ಅದ್ಭುತವಾಗಿರತಕ್ಕಂತ ಸಾಧನೆಯನ್ನು ಮಾಡಿರತಕ್ಕಂತ ಗ್ರಾಮ ಭಾರತದ ಎಲ್ಲ ರಂಗದಲ್ಲೂ ನೋಡಿದಾಗ ಒಂದು ಕುಗ್ರಾಮ ಆಗಿರತಕ್ಕಂತ ಅಳಿಕೆ ಇವತ್ತು ಸ್ವರ್ಣ ಗ್ರಾಮವಾಗಿ ಪರಿವರ್ತನೆಗೊಂಡಿದ್ದರೆ ಇದಕ್ಕೆ ಮಡಿವಾಳ ಕುಟುಂಬದವರ ಕೊಡುಗೆ ಬಹಳ ಅದ್ಭುತವಾಗಿರತಕ್ಕಂತದ್ದು ಅಂತ ಅವರನ್ನು ಸ್ಮರಣೆ ಮಾಡು. ಇವತ್ತು ರಾಜ್ಯದ ನಾನಾ ಮೂಲೆಗಳಿಂದ ದೇಶದ ನಾನಾ ಮೂಲೆಗಳಿಂದ ಶಿಕ್ಷಣಕ್ಕೋಸ್ಕರ ಈ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಆದರೆ ಒಂದು ಗುಣಮಟ್ಟದ ಮೌಲ್ಯಾಧಾರಿತ ಅತ್ಯುತ್ತಮವಾಗಿರತಕ್ಕಂತ ಸಂಸ್ಕಾರಯುತವಾಗಿರತಕ್ಕಂತ ಶಿಕ್ಷಣದ ಆದ್ಯತೆ ಎಲ್ಲಿದೆ ಹೇಳಿದರೆ ಅದು ಅಳಿಕೆಯಲ್ಲಿದೆ. ಅದಕ್ಕೋಸ್ಕರ ಅಳಿಕೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರವಾಗಿರತಕ್ಕಂತ ಪಾತ್ರವನ್ನು ವಹಿಸಿರತಕ್ಕಂತ ಒಂದು ಗ್ರಾಮ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದ ಟಿಜಿ ರಾಜಾರಾಮ ಭಟ್ ಆಡಳಿತ ಮಂಡಳಿಯ ಸಭಾಂಗಣ ಉದ್ಘಾಟನೆ ಮಾಡಿ ಮಾತನಾಡಿ ಅಳಿಕೆ ಸಹಕಾರಿ ಸಂಘದ ಹೆಸರು ರಾಜ್ಯದಲ್ಲಿ ಪಸರಿಸಲಿ ಎಂದು ಶುಭ ಹಾರೈಸಿದರು. ಇವತ್ತು 100 ವರ್ಷಗಳನ್ನು ಕಂಡಂತ ಅಳಿಕೆ ಸೇವಾ ಸಹಕಾರ ಸಂಘ ಹೊಸ ಮನ್ವಂತರಕ್ಕೆ ಕಾಲಿಟ್ಟಿದೆ. ನನ್ನ ಮಂದಿದೆ ಆಗಿದೆ 10ನೇ ಇಸ್ವಿಯಲ್ಲಿ ಅಳಿಕೆ ಸೇವಾ ಸಹಕಾರ ಸಂಘದ ಈ ಕಟ್ಟಡ ಶಿಲಾನ್ಯಾಸಕ್ಕೆ ನಾನು ಬಂದಿದ್ದೆ. ತುಂಬ ಸುಂದರವಾಗಿ ನಡೆದಿದ್ದ ಕಾರ್ಯಕ್ರಮ ಅದು. ಸಮಾಜದ ಎಲ್ಲ ವರ್ಗದ ಜನ ಬಂದಿದ್ದ ಕಾರ್ಯಕ್ರಮ ಅದು. ಆ ದಿವಸ ಈ ಕಾರ್ಯಕ್ರಮ ಮುನ್ನುಡಿಯಾಗಿತ್ತು, ಒಂದು ಉತ್ತಮವಾದ ಸಹಕಾರ ಸಂಘಟನೆ ರಚನೆ ಆಗ್ತದೆ ಎನ್ನುವಂಥ ಆಶಾಭಾವ ನಮಗೆಲ್ಲರೂ ಇದ್ದಿತ್ತು. ಬಾಲಗ್ರಹ ಪೀಡೆ ಇತ್ತು ಕಟ್ಟಡಕ್ಕೆ, ಬಾಲಗ್ರಹ ಪೀಡೆ ಇತ್ತು. ಅಲ್ಲಲ್ಲಿ ಅಲ್ಲಲ್ಲಿ ತೊಂದರೆಗಳು, ಕಷ್ಟಗಳು, ವಿಘ್ನಗಳು ಬಿಟ್ಟೆ ಇರುವುದೇ ಸಹಜ. ಸಹಜ ನಡೆಯುವನು ಮಾತ್ರ ಎಡಬೋದು ಅನ್ನೋದು ಗಾದೆ ಮಾತು ಅಲ್ಲ, ಅದು ಸತ್ಯ. ಅಳಗೆಯ ಸೇವಾ ಸಹಕಾರ ಮೇಲೆ ಸತ್ಯ ಆಗಿತ್ತು. ಆದರೆ ಅದೆಲ್ಲ ಒಡೆತಗಳನ್ನು ನಿವಾರಿಸಿಕೊಂಡು ಅತ್ಯಂತ ಒಂದು ಸುಂದರವಾದ ಶತಸಮೃದ್ಧಿ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಕಾನೇಶ್ವರ ಭಟ್ ಮತ್ತು ಅವರ ಇಡೀ ತಂಡಕ್ಕೆ ನಾನು ಶಿರಭಾಗ್ಯವನ್ನು ಸಲ್ಲಿಕೆ ಮಾಡ್ತೇನೆ. ನನಗೆ ನೆನಪಿದೆ 1998 ಇಸ್ವಿಯಿಂದ ನಾನು ಈ ಬ್ಯಾಂಕ್ ಈ ಸಂಘದ ಜೊತೆಯಲ್ಲಿ ತುಂಬ ನಿಕಟ ಸಂಬಂಧ ಇಟ್ಟುಕೊಂಡವನು. ಒಂದು ಸಣ್ಣ ಹಾಲು, ಪ್ರವೇಶ ಮಾಡಿದ ಚೀಮೆಣ್ಣೆ ವಾಸನೆ, ಚೀಮೆಣ್ಣೆ ವಾಸನೆ, ಸೀಮೆಎಣ್ಣೆ ವಾಸನೆ. ಆದರೆ ಈ ಸಂಘ ಜನಸಮೂಹಕ್ಕೆ ಹತ್ತಿರ ಆಗ್ತಾ 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 ಹೇಗೆ ಬೆಳೆದು ಬಂತು ಅನ್ನೋದಕ್ಕೆ ಒಂದು ಈ ಶತಮಾನದ ಕಟ್ಟಡ ಒಂದು ಅದ್ಭುತ ಸಾಕ್ಷಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸಂಜೀವ ಮಟ್ಟಂದೂರು ಅವರು ಗಣಕೀಕರಣ ವಿಭಾಗವನ್ನು ಉದ್ಘಾಟಿಸಿ ಮಾತನಾಡಿ ಸಹಕಾರಿ ಕ್ಷೇತ್ರದ ಮೂಲಕ ಅಮೂಲಾಗ್ರ ಬದಲಾವಣೆಗಳಾಗಲಿ ಎಂದರು. ಶಿಕ್ಷಣ ಕಾಸಿಗೆ ಇವತ್ತು ಸಹಕಾರಿ ಕಾಸಿಯಾಗಿ ಇವತ್ತು ಅಳಿಕೆ ಮೂಡಿ ಬಂದಿದೆ. ಅದಕ್ಕೆ ಅಳಿಕೆ ಎಲ್ಲ ಮಹಾಜನತೆಗೆ ನಾನು ಅಭೂತಪೂರ್ವವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬೆಂಗಳೂರಿನ ವಿಧಾನಸೌಧದ 3ನೇ ಮಹಡಿಯನ್ನು ನಾವು ಶಕ್ತಿಪೀಠ ಅಂತ ಹೇಳ್ತೇವೆ. ಆ ಶಕ್ತಿಪೀಠದಲ್ಲಿರುವಂಥ ಅಧಿಕಾರಿಗಳು ಯಾರು ಅಂದರೆ ಅಳಿಕೆಯ ಹಳೆ ವಿದ್ಯಾರ್ಥಿಗಳು. ಅದೇ ರೀತಿಯಲ್ಲಿ ಮುಂದಿನ ದಿನ ಬಹುಶಃ ಅಳಿಕೆಯ ಸಹಕಾರಿಗಳು ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಆ ಉದ್ದಗಲದಲ್ಲಿ ಈ ಸಹಕಾರಿ ತತ್ವವನ್ನು ಪಸರಿಸಲಿ. ಅದಕ್ಕೆ ಇವತ್ತು ಸತ ಸಮೃದ್ಧಿ ಈ ಕಟ್ಟಡ ಒಂದು ಪ್ರೇರಣೆಯಾಗಲಿ ಅಂತೇಳಿ ಹಾರೈಸ್ತಾ ಇದ್ದೇನೆ. ಇವತ್ತು ಇಡೀ ದೇಶದಲ್ಲಿ ಸಹಕಾರಿ ತತ್ವದ ಮುಖಾಂತರ ಈ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಬಹುದು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಪ್ರಥಮ ಬಾರಿಗೆ ಸಹಕಾರಿ ಇಲಾಖೆಯನ್ನು ತಂದು ಆ ಸಹಕಾರಿ ಇಲಾಖೆಯ ಮುಖಾಂತರ ಇವತ್ತು ಆಮೂಲಾಗ್ರ ಆ ಬದಲಾವಣೆಯನ್ನು ಹಳ್ಳಿಯಿಂದ ಆರಂಭ ಮಾಡಬೇಕು ಅಂತೇಳಿ ಇವತ್ತು ಯೋಚನೆ ಮಾಡಿದೆ. ಅಳಿಕೆ ಶ್ರೀ ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ನ ಅಧ್ಯಕ್ಷ ಕೆಎಸ್ ಕೃಷ್ಣ ಭಟ್ ಅವರು ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಎಂಎನ್ ರಾಜೇಂದ್ರ ಕುಮಾರ್, ಮಾಜಿ ಅಧ್ಯಕ್ಷರಾದ ಕೆ ಗೋವಿಂದ ಭಟ್ ಕೋಡಿಜಾಲು, ವಿ ಗೋವಿಂದ ಭಟ್ ವಳಬೈಲು, ವಿ ಈಶ್ವರ ಭಟ್ ಮಧ್ವ, ಮುಳಿಯ ನಾರಾಯಣ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಪೂರ್ವ ಅಧ್ಯಕ್ಷ ಚಂದ್ರನಾಥ ಆಳ್ವ, ಅಧ್ಯಕ್ಷ ಕಾನ ಈಶ್ವರ ಭಟ್ ಅವರನ್ನು ಅಭಿನಂದಿಸಲಾಯಿತು. ಅಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಸಣ್ಣಗುತ್ತು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯೊಟ್ಟು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷ ಬೆಳ್ಳಿಪ್ಪಾಡಿ ಪ್ರಸಾದ್ ಕೌಶಲ್ ಶೆಟ್ಟಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಸುಧೀರ್ ಕುಮಾರ್ ಜೆ, ಸ್ಕ್ಯಾಟ್ಸ್ ಅಧ್ಯಕ್ಷ ರವೀಂದ್ರ ಕಂಬಳಿ, ಬಂಟ್ವಾಳ ಸಹಕಾರ ಅಭಿವೃದ್ಧಿ ಅಧಿಕಾರಿ ಗೋಪಾಲ ಎನ್ಜೆ, ವಲಯ ಮೇಲ್ವಿಚಾರಕ ಯೋಗೀಶ್ ಎಚ್, ಸಹಕಾರಿ ಉಪಾಧ್ಯಕ್ಷ ರೂಪೇಶ್ ರೈ ಜಿ, ನಿರ್ದೇಶಕರಾದ ಚಂದ್ರನಾಥ ಆಳ್ವ ಎಂ, ತಿಮ್ಮಪ್ಪ ಶೆಟ್ಟಿ ಬಿ, ವಸಂತ ಎ ಆನಂದ ಶೆಟ್ಟಿ, ಭಾಸ್ಕರ ಎಂ, ಸೀತಾರಾಮ ಶೆಟ್ಟಿ ಎಂ, ಸುಂದರ ನಾಯ್ಕ ಬಿ, ಚಂದ್ರಾವತಿ ವಿನಯ, ವೇದಾವತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಾಸರೈ ಬಿ ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷರಾದ ಕಾನ ಈಶ್ವರ ಭಟ್ ಸ್ವಾಗತಿಸಿದರು. ಮಹಾಲಿಂಗ ಭಟ್ ಸನ್ಮಾನಿತರ ಪರಿಚಯ ಮಾಡಿದರು. ನಿರ್ದೇಶಕ ಮಹೇಶ್ ಅಳಿಕೆ ವಂದಿಸಿದರು. ಸದಾಶಿವ ಅಳಿಕೆ ಕಾರ್ಯಕ್ರಮ ನಿರೂಪಿಸಿದರು. ಸಿಬ್ಬಂದಿಗಳಾದ ಸುಮಂಗಲ ವೈ, ಪ್ರೇಮಾನಂದ ಎಸ್, ಪ್ರಶಾಂತ್ ಸಿಎಚ್ ಸಹಕರಿಸಿದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲಾ.